ಈ ವರ್ಷದ ಹಾಸನಾಂಬ ದೇವಿ ದರ್ಶನೋತ್ಸವ ಅಂತ್ಯಕ್ಕೆ ಬಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಹಾಸನಾಂಬ ದೇವಾಲಯದ ಗರ್ಭಗುಡಿ ಬಾಗಿಲನ್ನು ಬಂದ್ ಮಾಡಲಾಗುತ್ತೆ. ಇಂದು ಬೆಳಗಿನಿಂದನೂ ಕೂಡ ಹಾಸನಾಂಬ ದೇವಾಲಯದ ಆವರಣದಲ್ಲಿ ಜಾತ್ರಾ ಮಹೋತ್ಸವ ಕೂಡ ನಡೆದಿದೆ. ಈಗಾಗಲೇ ಆವರಣದಲ್ಲಿರ್ತಕ್ಕಂಥ ಸಿದ್ದೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವ ಕೂಡ ಮುಗಿದು ಕೆಂಡೋತ್ಸವ ಮುಗಿದಿದೆ. ಹಾಸನಾಂಬ ದೇವಿ ಅವರ ಗರ್ಭಗುಡಿಯ ಬಾಗಿಲು ಮುಚ್ಚುವಂಥ ಮುನ್ನವಾಗಿ ಪೂಜಾ ಕೈಂಕರ್ಯಗಳು ಈಗಾಗಲೇ ಶುರುವಾಗಿದೆ. ನನಗೆ ಹಾಸನಾಂಬ ದೇವಾಲಯದ ಎದುರೇ ಇದ್ದೀನಿ, ನಿಮ್ಗೆ ಇಲ್ಲಿರ್ತಕ್ಕಂಥ ಚಿತ್ರಣವನ್ನು ತೋರಿಸ್ತಾ ಹೋಗ್ತೀನಿ. ಏನೋ ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ಹಾಸನಾಂಬ ದೇವಿಯವರ ಜಾತ್ರಾ ದರ್ಶನೋತ್ಸವ ನಡೀತಾ ಇತ್ತು. ಸುಮಾರು 9 ದಿನಗಳ ಕಾಲ ಈ ವರ್ಷ ದರ್ಶನವನ್ನು ಕರುಣಿಸಿರುವಂತಹ ಹಾಸನಾಂಬ ದೇವಾಲಯದಲ್ಲಿ 100,000 ಜನ ಭಕ್ತರು ಬಂದು ದರ್ಶನ ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಇಂದು ಕೂಡ ಸುಮಾರು 4 ಗಂಟೆವರೆಗೂ ಕೂಡ ದರ್ಶನವನ್ನು ಕೂಡ ಹಾಸನ ಜಿಲ್ಲಾಡಳಿತ ಭಕ್ತರಿಗೆ ಕಲ್ಪಿಸಿಕೊಡಲಿತ್ತು. ಆದರೆ ಈಗಲೂ ಕೂಡ ಮತ್ತಷ್ಟು ಸಹಸ್ರ ಸಂಖ್ಯೆಯಲ್ಲಿ ಜನರು ಹಾಸನಾಂಬೆ ದರ್ಶನವನ್ನು ಮಾಡಲಿಕ್ಕೆ ಹಾಸನಾಂಬ ದೇವಾಲಯದ ಆವರಣಕ್ಕೆ ಬಂದು ಜಮಾಯಿಸಿದ್ದಾರೆ. ಜಿಲ್ಲಾಡಳಿತ ಇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಮುಂಚಿತವಾಗಿ ಹೇಳಿದ ರೀತಿಯಲ್ಲೇ ಈಗಾಗಲೇ ಬೆಳಗಿನ ಜಾವ 4 ರಿಂದ 4:30 ವರೆಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟು ಯಾವುದೇ ರೀತಿಯಾದ ಭಕ್ತರಿಗೆ ನಂತರದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುವುದರಿಂದಾಗಿ ಭಕ್ತರಿಗೆ ಅವಕಾಶ ಮಾಡಿಕೊಡುವುದಿಲ್ಲ ಎಂಬಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ದೇವಾಲಯದ ಬಾಗಿಲನ್ನು ಕೂಡ ಬಂದ್ ಮಾಡಿದೆ. ಆದರೆ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬಂದಿರತಕ್ಕಂತಹ 1,000 ಭಕ್ತರು ಹಾಸನಾಂಬ ದೇವಾಲಯದ ದೇವೆಯನ್ನು ದರ್ಶನ ಮಾಡಲಿಕ್ಕೋಸ್ಕರವಾಗಿ ಈಗ ಕಾದು ನಿಂತಿದ್ದಾರೆ. ಅವರೆಲ್ಲರೂ ಕೂಡ ಭಕ್ತರಿಗೆ ದರ್ಶನ ಸಿಗುತ್ತೋ ಇಲ್ವ ಎಂಬಂತ ಕೂಡ ನಾವೀಗ ಕಾದು ನೋಡಬೇಕು. ಆದರೆ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಹಾಸನಾಂಬ ದೇವಾಲಯಕ್ಕೆ ಬಂದು ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನ ಬಂದು ಭಕ್ತರು ದರ್ಶನವನ್ನು ಕೂಡ ಮಾಡಿದ್ದಾರೆ. 9 ದಿನಗಳ ಕಾಲದಲ್ಲೇ ಈ ಒಂದು ಅತಿ ಹೆಚ್ಚು ಈ ಹಾಸನಾಂಬ ಇತಿಹಾಸದಲ್ಲೇ ಈ ವರ್ಷ ಸುಮಾರು 100,000 ಜನ ಬಂದು ದರ್ಶನವನ್ನು ಮಾಡಿರ್ತಕ್ಕಂಥ ನಾವೀಗ ಗಮನಿಸಿದ್ದೇವೆ. ಅದೇ ರೀತಿಯಲ್ಲಿ ದೇವಾಲಯದ ಆದಾಯ ಕೂಡ ಅಷ್ಟೇ ರೀತಿಯಲ್ಲಿ ಹೆಚ್ಚಾಗಿದೆ. ಭಕ್ತರು ಕೂಡ ಈಗ ರಾಜ್ಯ ದೇಶ ಮತ್ತು ವಿದೇಶದ ಹೊರಗಡೆಯಿಂದ ಕೂಡ ಬಂದು ಈ ದೇವಿ ಹಾಸನಾಂಬ ದೇವಿಯನ್ನು ಭಕ್ತರನ್ನು ಕೂಡ ದರ್ಶನವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಹಾಸನಾಂಬ ದೇವಿ ಆವರಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸರದಿ ಸಾಲಲ್ಲಿ ನಿಂತು ಇನ್ನೊಂದು ಸಲ ದರ್ಶನ ಮಾಡಲಿಕ್ಕೋಸ್ಕರ ಕಾತರರಾಗಿ ನಿಂತಿದ್ದಾರೆ. ಆದರೆ ಇದಕ್ಕೆ ಅವಕಾಶವನ್ನು ಜಿಲ್ಲಾಡಳಿತ ಕೊಡುತ್ತಾ ಇಲ್ಲ ಎಂಬುದನ್ನು ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು 12 ಗಂಟೆಯ ವೇಳೆಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಮತ್ತು ಇನ್ನಿತರ ಗಣ್ಯರು ಮತ್ತು ಹಾಸನದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಹಾಸನಾಂಬ ದೇವಾಲಯದ ಗರ್ಭಗುಡಿ ಬಾಗಿಲನ್ನು ಕೂಡ ಮುಚ್ಚಲಾಗುತ್ತೆ. ಇನ್ನು 1 ವರ್ಷಗಳ ಕಾಲ ಹಾಸನಾಂಬ ದೇವಿಯ ಗರ್ಭಗುಡಿ ಬಾಗಿಲು ಮುಚ್ಚೇ ಇರುತ್ತೆ. ಮುಂದಿನ ವರ್ಷ ಏನು ಕೆಲ ದಿನಗಳಲ್ಲಿ ಮಾತ್ರ ವರ್ಷಕ್ಕೊಮ್ಮೆ ದರ್ಶನ ನೀಡುವಂಥ ಹಾಸನಾಂಬ ದೇವಾಲಯದ ಬಾಗಿಲು ತೆರೆದುಕೊಳ್ಳುವಂತ ನಾವು ಗಮನಿಸಿದ್ದೇವೆ. ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಇಂದು 12 ಗಂಟೆಗೆ ಹಾಸನಾಂಬ ದೇವಿಯ ಗರ್ಭಗುಡಿ ಬಾಗಿಲು ಮುಚ್ಚುತ್ತೆ. ಆದರೆ ಇದೀಗ ಹಾಸನಾಂಬ ದೇವಿಯ ದರ್ಶನ ಮಾಡಲಿಕ್ಕೋಸ್ಕರವಾಗಿ ಹಾಸನಾಂಬ ದೇವಿಯ ದೇವಾಲಯದ ಆವರಣದ ಎದುರುಗಡೆ ಬಂದು 1,000 ಜನ ಜಮಾಯಿಸಿದ್ದಾರೆ. ಇವರೆಲ್ಲರೂ ಕೂಡ ಜಿಲ್ಲಾಡಳಿತ ದರ್ಶನವನ್ನು ಕೊಡುತ್ತೋ ಇಲ್ವಾ ಎಂಬಂತದ್ದು ಈಗ ನಾವು ಕೂಡ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.